ಸ್ವರ್ಗಕ್ಕೆ ಸಮಾನವಾದ ಸಕಲ ಸುಖಗಳನ್ನ ನೀಡ್ತೀನಿ ಅಂತ ಹೇಳಿ ಎರಡನೇ ಹೆಜ್ಜೆ ಇಡಿಸಿ ಪ್ರೀತಿ ಮಾಡ್ತಿದ್ದ ಅಪ್ಪಯ್ಯನೂ ಇಲ್ಲ, ಗಂಡ ಆಗ್ತಿರೋ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿನೂ ಇಲ್ಲ. ಇನ್ ಯಾವ ಸುಖಕ್ಕೆ ತರ ನಂಗೆ ಕನ್ಸು ಕಾಣಕ್ಕೆ ಸಾಧ್ಯ? ನಿಮ್ಮ ತಂದೆ ನಂತರ ನಾನು ನಿನ್ನ ಜವಾಬ್ದಾರಿ ತಗೊಳ್ತಾ ಇದ್ದೀನಿ. ಅವರು ನಿನ್ನನ್ನು ಎಷ್ಟು ಸುಖವಾಗಿ ನೋಡ್ಕೊಂಡಿದ್ರು ಅದರಲ್ಲಿ ಯಾವುದೇ ಕೊರತೆ ಬರದೇ ಇರೋ ಹಾಗೆ ನಾನು ನಿನ್ನ ನೋಡ್ಕೊಳ್ತೀನಿ. ಮೂರು ಕಾಲಗಳಲ್ಲೂ ಮಡತಿಗೆ ಸಹಚರರಾಗಿರ್ತೀನಿ ಅಂತ ಹೇಳಿ ಮೂರನೇ ಹೆಜ್ಜೆ ಇಡಿಸಿ. ನಮ್ಮಿಬ್ಬರ ಮಧ್ಯ ಮೂರನೇ ಅವರು ಇದ್ದಾರೆ. ಕಾಲ ಮಿಂಚು ಹೋಗಿದೆ. ಹೀಗಿರುವಾಗ ಯಾವ ಕಾಲದಲ್ಲಿ ಯಾರ ಜೊತೆ ಯಾರು ಇರ್ತಾರೋ ಏನೋ. ಇಬ್ರು ಮಧ್ಯ ಮೂರನೇವ್ರಲ್ಲ, ನೂರನೇವ್ರು ಬಂದರು ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾರು ಯಾರ ಜೊತೆ ಇರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ವಿಧಿ, ಕಾಲ ಮತ್ತು ಭಗವಂತ. ಪ್ರೀತಿ, ವಾತ್ಸಲ್ಯ, ಸುಖ ದುಃಖಗಳಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ ನಾಲ್ಕನೇ ಹೆಜ್ಜೆ ಇಡಿಸಿ. ನನ್ನ ಜೀವನದಲ್ಲಿ ದುಃಖಕ್ಕೆ ಯಾರು ಕಾರಣ ಆಗಿದ್ದಾರೋ ಅವರಿಂದ ಸುಖದಲ್ಲಿ ಭಾಗ ಕೇಳಕ್ಕಾಗುತ್ತಾ? ಸುಖ ದುಃಖ ಅನ್ನೋದು ಹಗಲು ರಾತ್ರಿ ಇದ್ದ ಹಾಗೆ, ಕತ್ಲಾಗ್ತಿದ್ದ ಹಾಗೆ ಬೆಳಕಿಗೋಸ್ಕರ ಹುಡುಕ್ತೀವಿ. ಮುಳುಗಿರೋ ಸೂರ್ಯ ಮತ್ತೆ ಹುಟ್ಟೆ ಹುಡ್ತಾನೆ. ಬೆಳಕಾಗೋವರೆಗೂ ಕಾಯೋದಷ್ಟೇ ನಮ್ಮ ಕೆಲಸ. ಸಪ್ತ ಋಷಿಗಳ, ಸಪ್ತ ಲೋಕಗಳ, ಸಪ್ತ ಸಾಗರಗಳ, ಸಪ್ತ ಸ್ವರಗಳ ಸಾಕ್ಷಿಯಾಗಿ ನೀವಿಬ್ಬರು ಪತಿ ಪತ್ನಿಯರು ಅಂತ ಒಪ್ಕೊಂಡು ಏಳನೇ ಜೇಡಿಸಿ. ಒಪ್ಕೊಳ್ತೀರಾ ವಿಕ್ರಾಂತ್ ಸರ್? ಎಲ್ಲರ ಸಾಕ್ಷಿಯಾಗಿ ನನ್ನ ಹೆಂಡತಿ ಅಂತ ಒಪ್ಕೋತೀರಾ? ಎಲ್ಲರ ಸಾಕ್ಷಿಯಾಗಿ ನಾನು ನೀನು ಗಂಡ ಹೆಂಡತಿ, ಆದರೆ ನಮ್ಮಿಬ್ಬರು ಮನಸಾಕ್ಷಿಯಾಗಿ ಈ ಮದುವೆ ಒಂದು ಒಪ್ಪಂದ ಅಷ್ಟೆ. ವಿಕ್ರಾಂತ್ ಸರ್, ಕಾಲಲ್ಲಿ ಹತ್ತು ಬೆರಳಿದ್ರು, ಬರೀ ಆ ಬೆರಳೆ ಇಟ್ಕೊಂಡು ಯಾಕೆ ಹೆಜ್ಜೆ ಇಡಿಸ್ತಿದ್ದೀರಾ? ಯಾಕಂದ್ರೆ ಆ ಬೆರಳಿಗೆ ಒಂದು ವಿಶೇಷತೆ ಇದೆ. ಒಂದಲ್ಲ ಒಂದಿನ ನಿಮ್ ಕೈ ಹಿಡಿಯೋ ಆ ವಿಶಿಷ್ಟವಾದ ಬೆರಳು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈಗ ಸಪ್ತಪದಿ ಸಂಪೂರ್ಣವಾಯ್ತು. ನಿಮ್ ಗಂಡನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಮ್ಮ. ಈಗ ವಿವಾಹ ಕಾರ್ಯ ಸಂಪೂರ್ಣವಾಯ್ತು. ಇವತ್ತಿಂದ ಏಳೇಳು ಜನ್ಮಕ್ಕೂ ನೀವಿಬ್ಬರು ಪತಿ ಪತ್ನಿಯರು.
ದಂಪತಿಗಳಿಬ್ರು ಹೋಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬನ್ನಿ. ಅದೇ ಆದ್ಮೇಲೆ ದಂಪತಿಗಳು ಮಾಡ್ತಿರೋ ಚಚ್ಚಲ ಪೂಜೆ ಇದು, ಬನ್ನಿ. ಮಧ್ಯಮಯ ಪೂರ್ವೋಚರಿತ ಏವಂಗಳ ವಿಶೇಷ ವಿಶಿಷ್ಟ ಮಸ್ಯಾಹಂ ಸುಭತಿತೌ ಯಜಮಾನಸ್ಯ ಯಜಮಾನ ಧರ್ಮ ಪತ್ನಿ ನಾಮ್ನೇಸ್ಯ. ವಿಕ್ರಾಂತ್ ನಾಯಕ್. ವಿಕ್ರಾಂತ್ ನಾಯಕ್ ನಾಮಧೇಯಸ್ಯಾಹ ವಂದನಾ ನಾಮ್ನಿ ನವದಂಪತಿ ಸಮೇತ ಪ್ರಥಮ ಪೂಜಾ ಮಹಂ ಕರ್ಮ ಕಾರಿಷ್ಯೆ. ಸ್ಪಂದನ ವಿಕ್ರಾಂತ್ ಸರ್ ಜೋಡಿ ಆ ದೇವರೇ ಹೇಳಿ ಮಾಡಿಸ್ತಾಗಿದೆ. ಹಾ ಉಷಾ, ವಿಕ್ರಾಂತ್ ಸರ್ ಸಿಗೋದಿಕ್ಕೆ ಸ್ಪಂದನ ಏಳೇಳು ಜನ್ಮದ ಪುಣ್ಯ ಮಾಡಿದ್ದಾಳೆ. ಮನೇಲಿ ವಿಕ್ಕಿ ಬಾಬಾ ಇಲ್ಲದೆ ಒಂದ್ ಡಿಸಿಷನ್ ತಗೊಳಲ್ಲ, ಆದ್ರೆ ಇಲ್ಲಿ ವಿಕ್ಕಿ ಬಾಬಾ ನೋಡಿದ್ರೆ ಮನೆಯವ್ರನ್ನೆಲ್ಲ ಬಿಟ್ಟು ಎಂತ ದೊಡ್ಡ ಡಿಸಿಷನ್ ತಗೊಂಡಿದ್ದಾರೆ. ನಮ್ಮ ಮನೆಯವ್ರಿಗೇನಾದ್ರೂ ವಿಕ್ಕಿ ಬಾಬಾ ಈ ತರ ಕದ್ದು ಮುಚ್ಚಿ ಮದ್ವೆ ಆಗಿದ್ದಾರೆ ಅಂತ ಏನಾದ್ರೂ ಗೊತ್ತಾದ್ರೆ ಏನಾಗ್ಬೇಡ. ನಮಸ್ಕಾರ. ನಮಸ್ಕಾರ. ನಾನು ಉಷಾ. ಸ್ಪಂದನ ಮನೇಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ಆದರೆ ನನ್ನ ಸ್ಪಂದನನ ನನ್ನ ಮಗಳ ಥರ ನೋಡ್ಕೊಂಡಿದ್ದೀನಿ. ನೀವು ತುಂಬ ದೊಡ್ಡ ಜನ, ಅರ್ಜೆಂಟಲ್ಲಿ ಮದುವೆ ಮಾಡಬೇಕಾಯ್ತು. ಅದಕ್ಕೆ ದೇವಸ್ಥಾನದಲ್ಲಿ ಮದುವೆ ಮಾಡಿಬಿಟ್ವಿ. ದಯವಿಟ್ಟು ನೀವೆಲ್ಲ ಇದನ್ನ ಮನಸ್ಸಿಗೆ ಹಾಕೋಬೇಡಿ. ನೋಡ್ತಾಯಿರಿ, ನಮ್ಮ ಸ್ಪಂದನ ನಿಮ್ಮೆಲ್ಲರೂ ಪ್ರೀತಿನೂ ಗೆಲ್ತಾಳೆ. ನನ್ನ ಕೂಸು ಅಷ್ಟು ಒಳ್ಳೆಯವಳು. ಶತಮಾನಂ ಭವತಿ ಶತಾ ಅಸ್ಪುರುಷ ಶತೇಂದ್ರಿಯ ಆಯುಷ್ ದೇವೇಂದ್ರಿಯ ಪ್ರತಿಷ್ಠತೆ ಶೀಘ್ರಮೇವ ಸಂತಾನ ಭಾಗಂ ಪ್ರಾಪ್ತಿರಸ್ತು. ಅಮ್ಮ, ಧರ್ಮಪತ್ನಿ ನಿಮ್ಮ ಯಜಮಾನ ರುದ್ರ ಬಗ್ಗೆ ಅಮ್ಮ. ಶತಮಾನಂಬೋದಿ ಶತಾಸ್ಪುರುಷ ಶತೇಂದ್ರ ಆಯು ದೇವೇಂದ್ರ ಪ್ರತಿಷ್ಠತೆ ದೀರ್ಘಮಾಯು. ಈಗ ನವದಂಪತಿರಿಬ್ಬರು ಆ ಭಗವಂತನ ಭಕ್ತಿಯಿಂದ ಐಸು ಪ್ರದಕ್ಷಿಣೆ ಹಾಕಿ. ವೈಷ್ಣವಿ ಅವರೇ, ಪ್ಲೀಸ್ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸುತ್ತ ಜನ ಇದ್ದಾರೆ. ಯಾವ ಜನ? ಯಾವ ಜನ? ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಮದುವೆ ಮಾಡಿಸಿದ್ದಾರೆ, ಅವ್ರಿಗೋಸ್ಕರ ನಾನು ಸುಮ್ಮನೆ ಇರ್ಬೇಕಾ? ವೈಶ್ವರ್ಯ ವೈಶ್ವರ್ಯ ಪ್ಲೀಸ್ ನಿಮ್ ಕೈ ಮುಗಿತೀನಿ. ಇಲ್ಲೇನ್ ನೋಡ್ತಿದ್ರೆ ನಿಜ ಅನ್ಸುತ್ತೆ, ಬಟ್ ಇದರಿಂದ ಏನೋ ಕಾರಣ ಇರ್ಬೋದಲ್ವಾ? ಕಾರಣ 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 ಇದೇ ತರ ಕಾರಣ ಕೊಟ್ಟು ನನ್ನ ಪ್ರೀತಿನ ಹಾಳು ಮಾಡಿ ವಿಕ್ಕಿ ಬೇರೆಯವ್ರ ಜೊತೆ ನನ್ನ ಮದುವೆ ಮಾಡಿಸ್ತ. ಇವಾಗ ಅದೇ ಕಾರಣ ಇಟ್ಕೊಂಡು ಅವನ್ ಮದ್ವೆ ಆಗ್ತಿದ್ದಾನೆ, ಇದಕ್ಕೂ ಕಾರಣ ಹುಡ್ಕೊಂಡು ಕೂತ್ಕೊಳ್ಳ ನಾನು. ವೈಶ್ವರ್ಯ ನಿಮ್ ಸಿಚುವೇಶನ್ ನನ್ಗೆ ಅರ್ಥ ಆಗುತ್ತೆ, ಬಟ್ ವಿಕ್ಕಿ ಯಾವುದೋ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದಾನೆ ಅನ್ಸುತ್ತೆ. ಪ್ರಾಬ್ಲಮ್? ರಾಜು ಏನ್ ಮಾತಾಡ್ತಿದ್ಯಾ ನೀನು? ವಿಕ್ಕಿ ಚಿಕ್ಕ ಹುಡುಗ ಅಲ್ಲ, IPS ಆಫೀಸರ್. ಇಡೀ ಊರಿನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾಗಿರೋನು ಅವನು, ಅವನೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದಲ್ಲ. ವೈಷ್ಣವಿ ಅವರೇ, ಮೋಸ್ಟ್ಲಿ ಮದುವೆ ಯಾರ್ದೋ ಒತ್ತಾಯದಿಂದ ನಡೀತಾ ಇದೆ. ಒತ್ತಾಯದಿಂದ ಅಲ್ಲ ರಾಜು, ಗೋಕರ್ಣಕ್ ಬಂದಾಗಿಂದ ಸ್ಪಂದನ ಸ್ಪಂದನ ಸ್ಪಂದನ. ವಾ, ಆ ಹೆಸರು ಕೇಳಿದ್ರೆ ತಲೆ ಸಿಡಿಯತ್ತೆ ನನ್ಗೆ. ಇವನು ಆಸೆ ಪಟ್ಟೆ ಮದುವೆ ಆಗಿದ್ದಾನೆ, ಎಲ್ಲ ಅರ್ಥ ಆಗ್ತಿದೆ ನನಗೆ. ಮದುವೆ ಆಗಿ ತಪ್ಪು ಮಾಡ್ದೆ ಅನಿಸ್ತಿದೆ ಅಲ್ವಾ ವಿಕ್ರಾಂತ್ ಸರ್? ನಿರ್ಧಾರ ತಗೊಂಡ್ಮೇಲೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ.
ಈ ಮದುವೆ ನನ್ನ ಕರ್ತವ್ಯ ಅಷ್ಟೇ, ಅದನ್ನ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ತಪ್ಪು ನನಗೆ ಅನ್ನಿಸ್ತಿಲ್ಲ. ನಾನು ಬದುಕಿರೋವರೆಗೂ ನಾನೇನು ಕೊಟ್ಟಿರೋ ಸ್ಥಾನನ ಬೇರೆ ಯಾರು ಯಾರು ಇನ್ನು ಪ್ರದಕ್ಷಿಣೆ ಬಾಕಿ ಇದೆ ವಿಕ್ರಾಂತ್ ಸರ್, ಮಧ್ಯದಲ್ಲೇ ನಿಂತರೆ ಮುಂದೆ ಹೇಗೆ? ಜೀವನದ ದಾರಿ ತುಂಬ ದೊಡ್ಡದು ಸ್ಪಂದನೆ. ನಾವು ಯಾವಾಗ ನಿಂತೀವಿ ಅನ್ನೋದು ಮುಖ್ಯ ಅಲ್ಲ, ನಿಂತಾಗ ಎಲ್ಲಿರ್ತೀವಿ ಅನ್ನೋದು ಮುಖ್ಯ. ನಿನ್ನ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಿಲ್ಸಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು ವಿಕ್ರಾಂತ್ ಸರ್, ಆದರೆ ನಿಮ್ಮ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಜೀವನ ಮಧ್ಯದಲ್ಲೇ ನಿಂತು ಹೋಯ್ತಲ್ಲ, ಅದಕ್ಕೇನು ಹೇಳ್ತೀರಾ? ನನ್ನ ಮದುವೆ ಆಗಿ ವೈಶ್ಯಕ್ ಕೊಟ್ಟಿರೋ ಮಾತು ನಿಲ್ತಲ್ಲ, ಅದಕ್ಕೇನು ಹೇಳ್ತೀರಾ? ವೈಶ್ಯಕ್ ಕೊಟ್ಟಿರೋ ಮಾತು ಯಾವತ್ತೂ ನಿಲ್ಲಲ್ಲ, ಅದು ನಿಲ್ಬಾರ್ದು ಅಂತಾನೆ ಪದೇ ಪದೇ ನನ್ನಿಂದ ಏನು ಬಯಸ್ಬೇಡ ಅಂತ ನೀನು ಹೇಳಿದ್ದು. ಊರವ್ರ ದೃಷ್ಟಿಯಲ್ಲಿ ನಾವಿಬ್ರು ಗಂಡ ಹೆಂಡ್ತಿರು ನಿಜ, ಆದರೆ ನಾನು ನಿನ್ನ ಗಂಡನಾಗಿರೋಕ್ಕಾಗಲ್ಲ. ಊರ್ ಜನ ನನ್ನ ಭವಿಷ್ಯ ಅಂತ ನಿಮ್ಮ ಜೊತೆ ಕಟ್ಟಿದ್ರು, ನೀವು ಜವಾಬ್ದಾರಿ ಅಂತ ನನ್ನ ಕಟ್ಕೊಂಡ್ರಿ. ವೈಶ್ಯಕ್ಕೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕೆ ನನ್ನ ಗಂಡ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀರ. ನೀವೆಲ್ಲ ನಿಮ್ಮ ಜವಾಬ್ದಾರಿ ಮುಗಿಸ್ಕೊಂಡು ಆರಾಮಾಗಿ ದಡ ಸೇರ್ಕೋತೀರ, ಎಲ್ಲ ಮುಗಿದ್ಮೇಲೆ ನೀರಲ್ಲಿ ಮುಳುಗೋದು ನಾನು ಒಬ್ಬಳೇ ವಿಕ್ರಾಂತ್ ಸರ್. ಅಪ್ಪಯ್ಯನೇ ಇಲ್ಲದೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಅಂತ ಯೋಚನೆ ಮಾಡೋ ನೀವೆಲ್ಲರೂ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಒಂದು ಪ್ರಶ್ನೆನೂ ಕೇಳಲಿಲ್ವಲ್ಲ ವಿಕ್ರಾಂತ್ ಸರ್. ನಮ್ಮ ಸಾರಿ ಸ್ಪಂದನ, ನನ್ನಿಂದ ನಿನಗೆ ನೋವಾಗಿದೆ ಅಂತ ಗೊತ್ತು. ಅಪ್ಪಯ್ಯನೇ ಹೋದ್ಮೇಲೆ ಯಾವ ನೋವು ದೊಡ್ಡದು ಅಂತ ನನಗೆ ಅನ್ನಿಸ್ತಿಲ್ಲ ವಿಕ್ರಾಂತ್ ಸರ್. ಖುಷಿ ಇದ್ರೆ ತಾನೇ ನೋವಿನ ಬೆಲೆ ಗೊತ್ತಾಗೋದು. ಈ ಮದುವೆಯಿಂದಾಗಿ ನಾನು ಕಾಣೋ ಸುಖ ಅಷ್ಟಲ್ಲೇ ಇದೆ ಬಿಡಿ. ಈ ಮದುವೆಯಿಂದ ನಿನಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು, ದಯವಿಟ್ಟು ಅದನ್ನು ಪದೇ ಪದೇ ಹೇಳ್ಬೇಡ ಸ್ಪಂದನ. ಆಮೇಲೆ ನಮ್ಮಿಬ್ರಿಗೂ ಒಂದು ಮಾತು ನೆನಪಿರ್ಬೇಕು, ಇದು ಮದುವೆ ಅಲ್ಲ, ಒಂದು ಡೀಲ್, ಒಂದು ಅಗ್ರಿಮೆಂಟ್ ಅಷ್ಟೆ. ನಿನ್ನ ಎಜುಕೇಷನ್ ಮುಗಿದ್ಮೇಲೆ ನಿನ್ನ ದಾರಿ ನಿನಗೆ. ನನಗೆ ನಿಮ್ಮ ಜೊತೆ ಇರಬೇಕು ಅನ್ನೋ ಆಸೆ ಇಲ್ಲ ವಿಕ್ರಾಂತ್ ಸರ್, ಆದರೆ ಒಂದು ಖುಷಿ ಇದೆ, ಮದುವೆಗೆ ಮುಂಚೆನೆ ಎಲ್ಲ ಸತ್ಯನೂ ಹೇಳಿದ್ದೀರಲ್ಲ. ಈ ಕಾಲದಲ್ಲಿ ಯಾವ ಗಂಡಸು ಇದನ್ನು ಮಾಡಲ್ಲ ವಿಕ್ರಾಂತ್ ಸರ್. ನೀವು ನಿಮ್ಮ ಮೇಲೆ ಎಷ್ಟು ಕೋಪ ಇದೆಯೋ ಅದಕ್ಕಿಂತ ಜಾಸ್ತಿ ಗೌರವ ಇದೆ. ಮೊದಲು ಹೋಗಿ ನಿಮ್ಮ ಮನೆಯವ್ರ ಜೊತೆ ಮಾತಾಡಿ, ಇಲ್ಲಾಂದರೆ ಅವ್ರ ಕೋಪ ನನ್ನ ಮೇಲೆ ತಿರುಗುತ್ತೆ. ಹಾಗಾಗಲ್ಲ ಸ್ಪಂದನ, ನಿಮ್ದು ಯಾವುದೇ ತಪ್ಪು ಇಲ್ಲ. ನನ್ನ ನೋವು ಇದೇ ಕಾರಣ, ಯಾವ ತಪ್ಪು ಮಾಡಿದೆ ನೋವು ಅನುಭವಿಸೋದು ನಿಮಗೆ ಗೊತ್ತಿಲ್ಲ ವಿಕ್ರಾಂತ್ ಸರ್. ಅಪ್ಪಯ್ಯ ಇದ್ದಿದ್ರೆ ಇದ್ಯಾವುದು ಆಗ್ತಾ ಇರಲಿಲ್ಲ. ಮಾತೆತ್ತಿದ್ರೆ ಸಾಕು, ಗೊತ್ತು ಗುರಿ ಇಲ್ದಿರೋ ಹೆಣ್ಮಗನ್ ಕರ್ಕೊ ಬಂದಿದ್ಯಾ ಅಂತ ಎಷ್ಟೆಲ್ಲ ಬೈದಿದ್ದಾರೆ ಚಂದ್ರಲೇಖ ಅತ್ತೆ. ಆದ್ರೆ ಈಗ ಈ ಮನೆ ಮುದ್ದಿನ ಮಗ ಕರ್ಕೊ ಬಂದಿರೋ ಹೆಣ್ಣಿಗೆ ಗೊತ್ತೂ ಇಲ್ಲ ಗುರಿನೂ ಇಲ್ಲ. ಏನ್ ಮಾಡ್ತಿದ್ಯಾ? ಮೇಬಿ ಪ್ರಸಾದ ತಿಂತ ಇದ್ದೀನಿ.
ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಬಾಂಬ್ ಬಿದ್ದಿದೆ, ನೀನ್ ನೋಡಿದ್ರೆ ಆರಾಮ ಪ್ರಸಾದ ತಿಂತಾ ಇದ್ಯಾ? ಬೇಬಿ, ಲೈಫಲ್ಲಿ ಯಾವಾಗ ತಾನಾಗೆ ಸಿಕ್ಕಿರೋ ಅವಕಾಶಗಳನ್ನ ಮಿಸ್ ಮಾಡ್ಕೋಬಾರ್ದು. ಅದ್ರಲ್ಲೂ ಕೈಗೆ ಸಿಕ್ಕಿರೋ ಪ್ರಸಾದನಂತೂ ಮಿಸ್ ಮಾಡ್ಲೇಬಾರ್ದು. ನಾನ್ ಬೇಡ ಅನ್ನಕ್ಕೋಗಿ ಇಸ್ಕೊಂಡ್ಬಿಟ್ಟೆ, ನಿನ್ಗೂ ಬೇಕಾ ಬೇಬಿ? ನನ್ ಟೆನ್ಷನ್ ನಾನಿದ್ದೀನಿ, ನಿಂದೊಳ್ಳೆ. ಮೊದ್ಲು ಇದನ್ನ ಮನೆಯವ್ರಿಗೆ ಹೇಳ್ಬೇಕು. ಬೇಬಿ ಬೇಬಿ, ತಿಂದಿರೋ ದೇವ್ರ ಪ್ರಸಾದ ಅದನ್ನು ಮನೆಯವ್ರು ಕಂಪ್ಲೇಂಟ್ ಮಾಡ್ತೀಯಾ? ಇದಲ್ವೇ ವಿಕ್ರಾಂತಣ್ಣ ಮಾಡಿರೋ ಮಹಾಂಕಾರ್ಯನ ಮನೆಯವ್ರಿಗೆ ಹೇಳ್ಬೇಕು. ಕೊಡಿಲಿ, ಏನ್ ಮಾಡ್ತಿದ್ಯಾ? ಬೇಬಿ ಬೇಬಿ, ಕೂಲ್, ಸ್ವಲ್ಪ ಯೋಚನೆ ಮಾಡು. ನಮ್ಮಿಬ್ರು ನಮ್ಮ ಮನೇಲಿ ಎಷ್ಟೆಲ್ಲ ಬೈತಿದ್ದಾರೆ, ಅದ್ರಲ್ಲೂ ನಾವಿಬ್ರು ಮದ್ವೆ ಮಾಡ್ಕೊಂಡು ಮನೆ ಬಾಗ್ಲಿಗೆ ಹೋದಾಗ ಎಷ್ಟೆಲ್ಲ ಚಿತ್ರ ಹಿಂಸೆ ಕೊಟ್ರು, ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ, ಇದನ್ನೆಲ್ಲ ಮರ್ತ್ಬಿಟ್ಯಾ ಬೇಬಿ? ಎಸ್ ಬೇಬಿ, ಜೀವನದಲ್ಲಿ ಆಗೋ ಸನ್ಮಾನನ ಮರಿಬಹುದು, ಆದ್ರೆ ಅವಮಾನನ ಯಾವತ್ತೂ ಮರೆಯಕ್ಕಾಗಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಬೇಬಿ, ಅದನ್ನೇ ಹೇಳ್ತಿರೋದು. ಇವಾಗ ನಿನಗೂ ವಿಕ್ರಾಂತ್ ಭಾವನ್ಗೂ ಯಾವುದೇ ತರ ಡಿಫ್ರೆನ್ಸ್ ಇಲ್ಲ. ನೀನ್ ಮಾಡಿರೋ ಕೆಲ್ಸನೇ ಇವಾಗ ವಿಕ್ಕಿ ಭಾವನು ಅದನ್ನೇ ಮಾಡ್ತಿದ್ದಾರೆ. 24 ಗಂಟೆ ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿರೋರ್ಗೆ ಹೇಗಾಗ್ಬೇಡ. ಇವಾಗ ವಿಕ್ಕಿ ಭಾವ ಮನೆಗೆ ಬಂದಾಗ ಎಲ್ಲರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಲೈವ್ ಟೆಲಿಕಾಸ್ಟ್ ನೋಡ್ಬೇಕು ಬೇಬಿ. ಇವಾಗ ನೀನೇನಾದ್ರೂ ಫೋನ್ ಮಾಡಿದ್ರೆ ಮಜಾನೇ ಬರಲ್ಲ. ಮನೇಲಿ ಆಗುತ್ತಲ್ಲ ಬಾಂಬ್ ಬ್ಲಾಸ್ಟ್, ಆ ಸೌಂಡ್ ಎಷ್ಟೋ ದಿನ ಕೇಳುತ್ತೆ. ಬೂಮ್. ನಮಸ್ಕಾರ. ನಮಸ್ಕಾರ. ಪ್ರಸಾದ ತಗೊಂಡ್ರ? ಇಲ್ಲ ಅಂಕಲ್, ತಗೋಬೇಕು. ದೇವ ಪ್ರಸಾದ ಬೇಗ ತಗೊಳ್ಳಿ. ಮಹೇಶ್ ಅವರೇ ಪರವಾಗಿಲ್ಲ ಅಂಕಲ್, ಆಮೇಲೆ ತಗೊಳ್ತೀವಿ. ಇನ್ನೇನ್, ಅಳಿ ಅಂತ ಸ್ಪಂದನ ಬಂದೇ ಬಿಡ್ತಾರೆ. ಅರೆ, ಬಂದೇ ಬಿಟ್ರಲ್ಲ. ಸ್ಪಂದನ, ಅತ್ತೆ ಮನೆಯವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಮ್ಮ. ಅಳಿಯಂದ್ರೆ ನಿಮ್ ಮನೆಯವ್ರನ್ನ ಪರಿಚಯ ಮಾಡಿಸಿ. ಸ್ಪಂದನ, ಅದ್ ನನ್ನ ಬೆಸ್ಟ್ ಫ್ರೆಂಡ್ ರಾಜು ಅಂತ. ಪರವಾಗಿಲ್ಲ, ಒಳ್ಳೇದಾಗ್ಲಿ. ಅದಕ್ಕೆ ಪರವಾಗಿಲ್ಲ, ಒಳ್ಳೇದಾಗ್ಲಿ. ಅದಕ್ಕೆ ವೈಷ್ಣವಿ ಅಂತ. ಶಮಂತ್ ಹೆಂಡತಿ.